ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿಯಲ್ಲಿಂದು ಕೆಎಲ್ಇ ಶಿಕ್ಷಣ ಸಂಸ್ಥೆಯಿಂದ ನಿರ್ಮಿಸಲಾಗಿರುವ ನೂತನ ಶಾಲಾ ಕಟ್ಟಡಕ್ಕೆ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಚಾಲನೆ ನೀಡಿದರು ಈ ವೇಳೆ ಸಚಿವ ಪ್ರಲ್ವಾದ್ ಜೋಶಿ ಬಿಜೆಪಿ ಮುಖಂಡ ಪ್ರಭಾಕರ ಕೋರೆ ವಿಧಾನಪರಿಷತ್ ಸದಸ್ಯ ಪ್ರಕಾಶ್ ಹುಕ್ಕೇರಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಎಸ್ ಜೈಶಂಕರ್ ಭಾರತ ಜಾಗತಿಕ ಮಟ್ಟದಲ್ಲಿ ಇಂದು ಐದನೇ ಆರ್ಥಿಕ ಬಲಿಷ್ಠ ರಾಷ್ಟ್ರವಾಗಿದೆ ಔದ್ಯೋಗಿಕ ಆರೋಗ್ಯ ಶೈಕ್ಷಣಿಕ ವಲಯಗಳಲ್ಲಿ ಪ್ರಗತಿ ಕಾಣುತ್ತಿದ್ದು ಮುಂಬರುವ ದಿನಗಳಲ್ಲಿ ಭಾರತವು ಮೂರನೇ ಅತಿ ದೊಡ್ಡ ಆರ್ಥಿಕ ರಾಷ್ಟ್ರವಾಗಿ ಹೊರಹೊಮ್ಮಲಿದೆ ಆತ್ಮನಿರ್ಭರ ಆಶಯದೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರವು ಕಾರ್ಯನಿರ್ವಹಿಸುತ್ತಿದ್ದು ವಿಕಸಿತ ಭಾರತ ಸಂಕಲ್ಪವನ್ನು ಹೊಂದಲಾಗಿದೆ ಎಂದರು ಭಾರತದಲ್ಲಿ ಡಿಜಿಟಲೀಕರಣ ವಹಿವಾಟು ಹೆಚ್ಚಳವಾಗಿದ್ದು ಹಲವು ದೇಶಗಳು ಭಾರತವನ್ನು ದಿಗ್ಭ್ರಮೆಯಿಂದ ನೋಡುವಂತೆ ಮಾಡಿದೆ ಕೋವಿಡ್ ಸಂದಿಗ್ಧತೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರವು ನೂರಕ್ಕೂ ಹೆಚ್ಚು ದೇಶಗಳಿಗೆ ಲಸಿಕೆಯನ್ನು ನೀಡಿದೆ ವಿದೇಶದಲ್ಲಿ ಭಾರತವನ್ನು ನೋಡುವ ದೃಷ್ಟಿಕೋನ ಬದಲಾಗಿದ್ದು ನವ ಭಾರತ ನಿರ್ಮಾಣದ ಸಂಕಲ್ಪವನ್ನು ಹೊಂದಲಾಗಿದೆ ಎಂದು ತಿಳಿಸಿದರು एक व्यक्ति नहीं होगा इस सभा में जिसने फ़ोन का उपयोग करके पेमेंट नहीं किया होगा हम लोग जितना फ़ोन जो कैशलेस पेमेंट करते हैं एक महीने में अमेरिका वो अमेरिका के पूरे साल का पेमेंट का तीन गुना है इतना ज़्यादा हम डिजिटल हो चुके हैं अगर हम अभी हम डिजिटल डाउनलोड देखें जो खासकर जो मेरे युवा भाई बहन हैं उनकी तो पूरी ज़िंदगी जो है शुरू होती है डाउनलोड से अब जितना हम लोग डेटा कंज्यूम करते हैं हम नंबर वन हैं दुनिया में और सबसे चीपेस्ट डेटा भारत में तो ये परिवर्तन जो आया है ये हमारे रोज़ के जीवन की सुविधा है और ये भी है कि गवर्नेंस सुशासन गुड गवर्नेंस गुड गवर्नेंस कितना इम्प्रूव हुआ है ಇವತ್ತು ಸಚಿವ ನರೇಂದ್ರ ಸಮಾಜ ನಿರ್ಮಾಣ ಹಾಗೂ ಆರೋಗ್ಯವಂತ ಸಮಾಜಕ್ಕೆ ಶಿಕ್ಷಣ ಸಂಸ್ಥೆಗಳ ಕೊಡುಗೆ ಅನನ್ಯ ಒಂದು ಪ್ರದೇಶದಲ್ಲಿ ಉತ್ತಮ ಶಿಕ್ಷಣ ಸಂಸ್ಥೆಗಳು ತಲೆ ಎತ್ತಿದಾಗ ಒಂದು ಉತ್ತಮ ಸಮಾಜ ನಿರ್ಮಿಸಲು ಸಾಧ್ಯ ಎಂದರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಅಭಿಪ್ರಾಯವನ್ನು ಕೇಳಲಾರದೆ ನಿರ್ಣಯವನ್ನು ಮಾಡುವುದು ಕಷ್ಟವಾಗಿದೆ ಕಷ್ಟ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ಒಂದು ದೊಡ್ಡ ಸ್ಟ್ರಾಂಗ್ ಆದಂತಹ ದೇಶ ಇವತ್ತು ಭಾರತವಾಗಿದೆ ಸ್ನೇಹಿತರೆ